ಗುರುರಾಜ್ ಹೂಗಾರ್ ಇದ್ದಾರೆ ಹುಬ್ಬಳ್ಳಿಯಿಂದ ಗುರುರಾಜ್ ಹೂಗಾರ್ ಇದೀಗ ಅಯೋಧ್ಯೆ ಮಹಾ ತೀರ್ಪಿಗೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯ ಪ್ರತಿಕ್ರಿಯೆ ತನಗೆ ಬೇಕಾಗಿತ್ತು. ಅಂದ್ರೆ ಈ ಒಂದು ತೀರ್ಪಿಗೆ ಸಂಬಂಧಪಟ್ಟಂತೆ ಇಡೀ ಹುಬ್ಬಳ್ಳಿ ಈ ತೀರ್ಪನ್ನ ಹೇಗೆ ಎದುರು ನೋಡ್ತಾ ಇದೆ ಅಂತ. ರಮಕ್ ಅಂತ ಹೇಳಿದ್ರೆ ಐತಿಹಾಸಿಕವಾದಂತಹ ರಾಮ ಮಂದಿರ ಬಾಬರಿ ಮಸೀದಿ ವಿವಾದದ ಏನ್ ತೀರ್ಪು ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಹೊರಬೀಳ್ತಾ ಇದೆ. ಸಹಜವಾಗಿ ಈ ಭಾಗದ ಜನರಲ್ಲಿ ತೀರ್ಪು ಯಾರ ಪರವಾಗಿ ಬರಬಹುದು ಅನ್ನುವಂತ ನಿರೀಕ್ಷೆಗಳು ಜನರಲ್ಲಿ ಗರಿಗೆದ್ರಿದ್ದವು ಅಂತ ಹೇಳ್ಬೋದು. ಮತ್ತೊಂದು ಕಡೆ ಭದ್ರತೆ ದೃಷ್ಟಿಯಿಂದ ತೀರ್ಪಿನ ನಂತರ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದೇ ಇರಲಿ ಅಂತೇಳಿ ಈಗಾಗಲೇ ಪೊಲೀಸ್ ಇಲಾಖೆ ಅವಳಿ ನಗರದಾದ್ಯಂತ ಒಂದು ಕಟ್ಟೆಚ್ಚರವನ್ನು ವಹಿಸುವಂತಹ ಕೆಲಸವನ್ನು ಮಾಡಿದೆ. ನಗರದ ಸೂಕ್ಷ್ಮ ಪ್ರದೇಶಗಳಾದಂತಹ ಮಸೀದಿ, ಮಂದಿರ, ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಮತ್ತೊಂದು ಕಡೆ ಹುಬ್ಬಳ್ಳಿಯ ಚನ್ನಮ್ಮ ವೃತ್ತ ಮತ್ತು ಈದ್ಗಾ ಮೈದಾನದಲ್ಲೂ ಕೂಡ KSRP ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಮತ್ತೆ ಸೂಕ್ಷ್ಮ ಸ್ಥಳಗಳಂತೆ ಗುರುತಿಸಿದರೆ ಅಲ್ಲೆಲ್ಲವೂ ಕೂಡ CCTV ಕಣ್ಗಾವಲನ್ನು ಇರಿಸಲಾಗಿದೆ. ಬೆಳಿಗ್ಗೆ 6 ಗಂಟೆಯಿಂದಲೇ 144 ಸೆಕ್ಷನ್ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಲಾಗಿದೆ. ಮತ್ತು ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೂಡ ಘೋಷಣೆ ಮಾಡಲಾಗಿದೆ. ರಮಾಕಾಂತ್, ಈಗಾಗಲೇ ಹುಬ್ಬಳ್ಳಿ ನಗರದಲ್ಲಿ ನಾವು ನೋಡ್ತಾ ಇದ್ದೀವಿ ಜನಜೀವನದಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಆಗಿಲ್ಲ. ಅತ್ಯಂತ ಸಹಜ ಸ್ಥಿತಿಯಲ್ಲಿ ವಾಹನಗಳ ಓಡಾಟ ಇದೆ. ಈಗಾಗಲೇ ಪೊಲೀಸರು 8 ಗಂಟೆಗೆ ನಗರದ ಸೂಕ್ಷ್ಮ ಪ್ರದೇಶಗಳಲ್ಲಿ ಏನು ಒಂದು ರೂಟ್ ಮಾರ್ಚ್ ಅನ್ನು ಮಾಡ್ತಾ ಇದ್ದಾರೆ, ಒಂದು ಪಥಸಂಚಲನವನ್ನು ಮಾಡ್ತಾರೆ. ಆ ಮೂಲಕ ಜನರಿಗೆ ತಿಳಿ ಹೇಳುವಂತ ಒಂದು ಪ್ರಯತ್ನವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಈಗಾಗಲೇ ಈ ತೀರ್ಪು ಹೊರಬರುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದಿಂದಲೂ ಕೂಡ ಪೊಲೀಸರು ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು. ಆಯಾ ಭಾಗದಲ್ಲಿ ವಿವಿಧ ಧಾರ್ಮಿಕ ಮುಖಂಡರುಗಳನ್ನ ಒಂದೆಡೆ ಸೇರಿಸಿ ಶಾಂತಿ ಸಭೆಗಳನ್ನು ಕೂಡ ಮಾಡಿದ್ರು. ಮತ್ತೊಂದು ಕಡೆ ಏನ್ ಕಮ್ಯುನಲ್ ಗುಂಡಾಸ್ ಅಂತ ಏನ್ ಹೇಳಿದ್ರು ಅಂತವ್ರನ್ನ ಕರೆಸಿ ಈಗಾಗಲೇ ಠಾಣೆಗೆ ಕರೆಸಿ ಮುಚ್ಚಳಿಕೆ ಬರೆಸಿಕೊಳ್ಳುವಂತ ಒಂದು ಪ್ರಯತ್ನವನ್ನು ಕೂಡ ಪೊಲೀಸರು ಈಗಾಗಲೇ ಮಾಡಿ ಮುಗಿಸಿದ್ದಾರೆ. ಹಾಗಾಗಿ ಈ ಒಂದು ಐತಿಹಾಸಿಕವಾದಂತ ತೀರ್ಪೇನು ಇವತ್ತು ಹೊರತು ಬರ್ತಾ ಇದೆ. ಆ ತೀರ್ಪಿನ ಹಿನ್ನೆಲೆಯಲ್ಲಿ ನಗರದಲ್ಲಿ ಯಾವ ರೀತಿ ಅಹಿತಕರ ಘಟನೆಗಳು ನಡೀಬಾರದು, ಅದರ ವಿಶೇಷವಾಗಿ ಹುಬ್ಬಳ್ಳಿ ಕಮ್ಯುನಲ್ ಇಶ್ಯೂಸ್ಗೆ ಹಿಂದೆ 2000 ಇಸ್ವಿಗಿಂತ ಮುಂಚೆ ಅತ್ಯಂತ ಸೂಕ್ಷ್ಮ ಪ್ರದೇಶವಾಗಿತ್ತು. ಈದ್ಗಾ ಹೋರಾಟದ ಹಿನ್ನೆಲೆಯಲ್ಲಿ ಏನಂದ್ರೆ ಹುಬ್ಬಳ್ಳಿ ಸಾಕಷ್ಟು ವಿವಾದಿತ ಕೇಂದ್ರವಾಗಿತ್ತು. ಹಾಗಾಗಿ ಅದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಇಲಾಖೆ ಒಂದು ಭದ್ರತೆಯನ್ನು ನಿಯೋಜನೆ ಮಾಡಿದೆ. ಮತ್ತೊಂದು ಕಡೆ RSS ಕಚೇರಿ, ಕೇಶವ ಕುಂಜ ಸೇರಿದಂತೆ BJP ನಾಯಕರುಗಳ ಮನೆಗೆ ಕೂಡ ಒಂದು ಟೈಟ್ ಸೆಕ್ಯೂರಿಟಿನ ಇವತ್ತು ಅರೇಂಜ್ ಮಾಡಿದ್ದಾರೆ. ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ, ಜಗದೀಶ್ ಶೆಟ್ಟರ್ ಸೇರಿದಂತೆ VHP ಮುಖಂಡರುಗಳು, RSS ಮುಖಂಡರುಗಳ ಮನೆಗಳಲ್ಲಿ ಕೂಡ ಒಂದು ವ್ಯಾಪಕವಾದಂತಹ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಅಷ್ಟೇ ಅಲ್ಲ, ವಿವಿಧ ಧಾರ್ಮಿಕ ಮುಖಂಡರುಗಳನ್ನು ಕೂಡ ಈಗಾಗಲೇ ಪೊಲೀಸ್ ಇಲಾಖೆ ವಿಶ್ವಾಸಕ್ಕೆ ತೆಗೆದುಕೊಂಡು ತೀರ್ಪು ಯಾರ ಪರ ಯಾರ ವಿರುದ್ಧ ಬಂದರೂ ಕೂಡ ಅದನ್ನು ಸ್ವಾಗತಿಸಬೇಕು, ಆ ಬಗ್ಗೆ ಯಾವುದೇ ರೀತಿ ಕಮೆಂಟ್ಗಳನ್ನು ಮಾಡಬಾರದು, ಜನರನ್ನ ಪ್ರವೋಕ್ ಮಾಡಬಾರದು. ಪೊಲೀಸ್ ಇಲಾಖೆ ಮತ್ತು ರಮಾಕಾಂತ್.